ಇರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಸಮಸ್ಯೆಗಳಿರ್ತವೆ. ಸೊ ಅದ್ರ ಬಗ್ಗೆ ಸಮಾವೇಶದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು. ತುಮಕೂರಿನಲ್ಲಿ ಅಲ್ಪಸಂಖ್ಯಾತರ ಸಮಾವೇಶ ನಡೆಯಲಿದ್ದು, ತಿಪಟೂರಿನಿಂದ 1.5 ರಿಂದ 2,000 ಜನ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಜಿ ಶಾಸಕ ಕಾಂಗ್ರೆಸ್ನ ಕೆ ಷಡಕ್ಷರಿ ಅವರು ತಿಳಿಸಿದರು. ತಿಪಟೂರು ನಗರದಲ್ಲಿ ಮಾತನಾಡಿದ ಅವರು, ಅಲ್ಪಸಂಖ್ಯಾತರಿಗೆ ಸಂವಿಧಾನಬದ್ಧವಾಗಿ ಸಿಗಬೇಕಾದ ನ್ಯಾಯ ಸಿಗುತ್ತಿಲ್ಲ, ಸರ್ಕಾರದ ಸವಲತ್ತುಗಳು ಸಿಗುತ್ತಿಲ್ಲ. 22ರಂದು ತಾಲೂಕಿನ ಜಿಲ್ಲಾ ಮಟ್ಟದಲ್ಲಿ ಅಲ್ಪಸಂಖ್ಯಾತರ ಸಮಾವೇಶ ಏರ್ಪಡಿಸಲಾಗಿದೆ. ಅಲ್ಪಸಂಖ್ಯಾತರೆಂದರೆ ಮುಸಲ್ಮಾನರು ಮಾತ್ರವಲ್ಲ, ಕ್ರೈಸ್ತರು, ಸಿಖ್ಖರು, ಇನ್ನು ಅನೇಕ ಪಂಗಡಗಳು ಬರುತ್ತವೆ. ಈ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರು, ಜಿಲ್ಲಾ ನಾಯಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಬಿಜೆಪಿ ಸರ್ಕಾರವು ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸದೆ ಅಗತ್ಯ ವಸ್ತುಗಳ ಬೆಲೆಗಳನ್ನು ಗಗನಕ್ಕೇರಿಸುತ್ತಿದ್ದು, ಅನಾವಶ್ಯಕವಾಗಿ ಸಾವಿರಾರು ವರ್ಷಗಳ ಹಿಂದಿನ ವಿಷಯವನ್ನು ಮುಖ್ಯವಾಗಿಸಿಕೊಂಡು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಎಸಗುತ್ತಿದ್ದಾರೆ. ಬಿಜೆಪಿ ಸರ್ಕಾರ ಅಲ್ಪಸಂಖ್ಯಾತರ ಪರವಲ್ಲ ಎಂದರು. ಇನ್ನು 6 ತಿಂಗಳಲ್ಲಿ ಸರ್ಕಾರ ವಿಭಜನೆಗೊಳ್ಳಲಿದೆ ಎಂದು ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಹೇಳಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಡೆನೂರು ಕಾಂತರಾಜ್, ಕಾರ್ಯಕರ್ತ ಲೋಕನಾಥ್ ಸಿಂಗ್, ಮಾಜಿ ನಗರಸಭಾ ಅಧ್ಯಕ್ಷ ಪ್ರಕಾಶ್ ಹಾಗೂ ಅಲ್ಪಸಂಖ್ಯಾತ ಮುಖಂಡರು ಹಾಜರಿದ್ದರು. ವರದಿ ಆನಂದ್, ತಿಪಟೂರು. 22ನೇ ತಾರೀಕು ತುಮಕೂರಿನಲ್ಲಿ ಗಾಜಿನ ಮನೆಯಲ್ಲಿ ಒಂದು ಜಿಲ್ಲಾ ಮಟ್ಟದ ಅಲ್ಪಸಂಖ್ಯಾತರ ಸಮಾವೇಶ ನಡೆಸ್ತಕ್ಕಂಥದ್ದಕ್ಕೆ ಕರೆದಿದ್ದೇವೆ. ಇದಕ್ಕೆ ತಾಲೂಕಿನಿಂದ ನಾವು ಸುಮಾರು ಕನಿಷ್ಠ ಒಂದು 10 ಬಸ್ಸಾರು ಕಳಿಸ್ಬಿಟ್ಟು ಎಲ್ಲ ಕಡೆ ಜಿಲ್ಲೆಯಲ್ಲಿ ಎಲ್ಲ ಮಾಡೋದ್ರಿಂದ ನಾನೇನು ಅವ್ರಿಗೆ ಸಲಹೆ ಕೊಟ್ಟೆ ಅಂದರೆ ಪಾವಗಡ ಮತ್ತು ತಿಪಟೂರು ತುಮಕೂರು ದೂರ ಇರ್ತಕ್ಕಂಥದ್ದು ಸ್ಥಳೀಯವಾಗಿ ಅಲ್ಲಿ ಜಾಸ್ತಿ ಜನ ಕಳಿಸ್ಕೊಡೆ, ನಾವು ಮ್ಯಾಕ್ಸಿಮಮ್ ಏನು ಕಳಿಸ್ಕೊಡ್ತೀವಿ ಇರ್ತಕ್ಕಂಥ ವಿಚಾರವನ್ನು ಬಂದಿದ್ದೀವಿ. ಸೊ ಅಲ್ಪಸಂಖ್ಯಾತರ ಸಮಾವೇಶ ನಡೀತಕ್ಕಂಥದ್ದು ಪಕ್ಷದ ವತಿಯಿಂದ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷದ ಇರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಸಮಸ್ಯೆಗಳಿರ್ತವೆ. ಸೊ ಅದ್ರ ಬಗ್ಗೆ ಸಮಾವೇಶದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು. ಈ ಒಂದು ಸಮಾವೇಶಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ವಿರೋಧ ಪಕ್ಷದ ಅಧ್ಯಕ್ಷರಾದಂಥ ಸಿದ್ದರಾಮಯ್ಯನವರು, ಬೇರೆ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಹಾಗೂ ಕಾರ್ಯಾಧ್ಯಕ್ಷರುಗಳು ಈ ಸಭೆಯಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥ ವಿಚಾರವನ್ನು ನಮಗೆ ತಿಳಿಸಿದ್ದಾರೆ. ಈ ಒಂದು ವರ್ಗಕ್ಕೆ ಮೈನಾರಿಟಿ ಎಲ್ಲ ಭಾಗದ ವರ್ಗ ಏನು ಹೊರತು ಈ ಬಿಜೆಪಿ ಸರ್ಕಾರದ ಕೆಲವು ನಡವಳಿಕೆಗಳಿಂದ ಸ್ವಲ್ಪ ಇಕ್ಕಟ್ಟಿಸಿ ಹಾಕೊಂಡಿರುವಂಥ ಪರಿಸ್ಥಿತಿ ಇದೆ. ಅದರಿಂದ ಹೊರಬರಬೇಕಾಗಿದೆ ಅವರು. ಅವರಿಗೆ ಈ ಸಂವಿಧಾನದ ಹಕ್ಕುಗಳು, ಸಂವಿಧಾನದ ಒಂದು ಕಾನೂನು ಹೋರಾಟಗಳು ಅವಶ್ಯಕತೆಗಳು ಇದೆ. ಈಗ ಅವ್ರಿಗೆ ಆ ಒಂದು ನಿರ್ಭೀತ ವಾತಾವರಣನ ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರಗಳು ಚರ್ಚೆಯೂ ಈ ಒಂದು ಸಮಾವೇಶದ ಮುಖ್ಯ ಉದ್ದೇಶ ಆಗಿದೆ. ಮತ್ತು ಈ ಒಂದು ಏನು ಕಾನ್ಸೆಪ್ಟಲ್ಲಿ ಬಿಜೆಪಿ ಸರ್ಕಾರ ಈ ಒಂದು ವರ್ಗದ ಮೇಲೆ, ಅದರಲ್ಲೂ ಪ್ರತಿ ಮುಸ್ಲಿಂ ವರ್ಗದ ಮೇಲೆ ಮಾಡಕ್ಕೆ ಹೊರಟಿದೆ, ಇದು 600-700 ವರ್ಷಗಳ ಹಿಂದೆ ಪರ್ಷಿಯನ್ ಮುಸಲ್ಮಾನರು ಏನು ಈ ದೇಶದಲ್ಲಿ ಬಂದು ಏನೇನು ಕೆಲವು ಅನಾಹುತಗಳು ಮಾಡಿ ಹೋದರು ಅನ್ನೋ ಪ್ರಶ್ನೆಗಳನ್ನು ಇಟ್ಕೊಂಡು ಈ ದೇಶದಲ್ಲಿ ಹುಟ್ಟಿ ಈ ದೇಶದ ಯಾವುದೋ ಸಂದರ್ಭದಲ್ಲಿ ಮತಾಂತರಗೊಂಡು ಈ ಒಂದು ಆ ಧರ್ಮವನ್ನು ಒಪ್ಪಿಕೊಂಡು ಅವರು ನಮ್ಮ ಭಾರತೀಯರಾಗಿ ಬದುಕ್ತಿರೋವಂಥ ಈ ವರ್ಗದ ಮೇಲೆ ಹಳೆಯ ಹಿಂದಿನ ಕಥೆಗಳನ್ನು ಅನುಭವಿಸ್ದವರು ಇಲ್ಲ, ಮಾಡಿದವರು ಇಲ್ಲ,